ಎಎನ್ಎಂ ಆ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಲ್ಕನೇ ಬಾರಿಯ ಲಾಕ್ಡೌನ್ಗೆ ಮೊದಲ ದಿನ ಚಿಂತಾಮಣಿ ತಾಲೂಕು ಸಂಪೂರ್ಣ ಸ್ತಬ್ಧ. ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ನಾಲ್ಕನೇ ಬಾರಿಗೆ ನಾಲ್ಕು ದಿನಗಳ ಸಂಪೂರ್ಣ ಲಾಕ್ಡೌನ್ ಆದೇಶದ ಹಿನ್ನೆಲೆಯಲ್ಲಿ ಮೊದಲನೇ ದಿನವಾದ ಗುರುವಾರವಾದ ಇಂದು ವೈದ್ಯಕೀಯ ಸೇವೆ ಹೊರತುಪಡಿಸಿ ಉಳಿದ ಎಲ್ಲ ವಾಣಿಜ್ಯ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದವು. ನಗರದ ಬಹುತೇಕ ವರ್ತಕರು ನಾಲ್ಕನೇ ಹಂತದ ಮೊದಲನೇ ದಿನದ ಸಂಪೂರ್ಣ ಲಾಕ್ಡೌನ್ಗೆ ಸ್ವಇಚ್ಛೆಯಿಂದ ಅಂಗಡಿಗಳನ್ನು ಮುಚ್ಚಿ ಕೋವಿಡ್ ವಿರುದ್ಧ ಹೋರಾಟಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಗರ ಸೇರಿದಂತೆ ಇಡೀ ತಾಲೂಕು ಸ್ತಬ್ಧಗೊಂಡಿದ್ದು ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಮಾತ್ರ ಹಾಲು ಮಾರಾಟ ಮಳಿಗೆಗಳು ಮಾತ್ರ ತೆರೆದಿದ್ದವು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮೆಟೊ ವಹಿವಾಟಿಗೆ ದಿನ ಬಿಟ್ಟು ದಿನ ವಹಿವಾಟಿಗೆ ರದ್ದುಪಡಿಸಿದ ಜಿಲ್ಲಾಧಿಕಾರಿಗಳು ಸಂಪೂರ್ಣ ವಿನಾಯಿತಿ ನೀಡಿದ್ದರಿಂದ ಇಲ್ಲಿನ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆಯಲ್ಲಿ ಮಾತ್ರ ಎಂದಿನಂತೆ ಕಾರ್ಯನಿರ್ವಹಿಸಿತು. ನಗರ ಹಾಗೂ ಗ್ರಾಮೀಣ ಪ್ರದೇಶ ಸೇರಿದಂತೆ ತಾಲೂಕಿನಾದ್ಯಂತ ಜನರು ಮನೆಗಳಲ್ಲೇ ಉಳಿದು ನಾಲ್ಕನೇ ಹಂತದ ಮೊದಲ ದಿನದ ಲಾಕ್ಡೌನ್ಗೆ ಬೆಂಬಲ ಸೂಚಿಸಿದರು. ನಾಲ್ಕನೇ ಹಂತದಲ್ಲಿ ಕರೆ ನೀಡಿದ ಸಂಪೂರ್ಣ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಾಲ್ಕು ದಿನಗಳಿಗೆ ಬೇಕಾದ ದಿನಸಿ ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಮುಂಚಿತವಾಗಿ ಖರೀದಿ ಮಾಡಿದ್ದರಿಂದ ಜನರು ಮನೆಗಳಿಂದ ಹೊರಬರುವ ಪ್ರಯತ್ನ ಬಹುತೇಕರು ಮಾಡಲೇ ಇಲ್ಲ. ಸದಾ ಜನಜಂಗುಳಿಯಿಂದ ಹಾಗೂ ವಾಹನ ದಟ್ಟಣೆಯಿಂದ ಗಿಜುಗೊಳ್ಳುತ್ತಿದ್ದ ಮಾರುಕಟ್ಟೆಗಳು, ವಾಣಿಜ್ಯ ಪ್ರದೇಶಗಳು ಹಾಗೂ ರಸ್ತೆಗಳು ಬಡಗೊಳ್ಳುತ್ತಿದ್ದವು. ಹೆದ್ದಾರಿಗಳಲ್ಲಿ ಪೆಟ್ರೋಲ್ ಬಂಕ್ಗಳು ತೆರೆದಿದ್ದರೂ ಗ್ರಾಹಕರ ಸಂಖ್ಯೆ ಕಡಿಮೆ ಇತ್ತು. ಇನ್ನು ಹೋಟೆಲ್ ಮತ್ತು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಪಾರ್ಸಲ್ ಸೇವೆ ಮಾತ್ರ ಲಭ್ಯವಿತ್ತು. ಔಷಧ ಮಾರಾಟ ಮಳಿಗೆಗಳು ಎಂದಿನಂತೆ ತೆರೆದಿದ್ದವು. ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಸೇವೆ ಒದಗಿಸಿದ್ದವು. ಹೋಟೆಲ್ಗಳಲ್ಲಿ ಆಹಾರ ಪದಾರ್ಥಗಳ ಪಾರ್ಸಲ್ಗೆ ಸರ್ಕಾರ ಅವಕಾಶ ನೀಡಿದೆಯಾದರೂ ಹಲವಾರು ಮಾಲೀಕರು ಹೋಟೆಲ್ ಬಾಗಿಲು ತೆರೆಯುವ ಮನಸ್ಸು ಮಾಡಲಿಲ್ಲ. ರಸ್ತೆ ಬದಿಯ ಫಾಸ್ಟ್ ಫುಡ್ ಪೆಟ್ಟಿಗೆಗಳು, ತಳ್ಳುವ ಬಂಡಿಯ ಹೋಟೆಲ್ಗಳು ಸಹ ಬಂದ್ ಆಗಿದ್ದರಿಂದ ಜನರಿಗೆ ಟೀ ಕಾಫಿ ಸಹ ಸಿಗಲಿಲ್ಲ. ಹೋಟೆಲ್ಗಳ ಮೇಲೆ ಅವಲಂಬಿತರಾದ ಕೂಲಿ ಕಾರ್ಮಿಕರು ಊಟ ತಿಂಡಿಗಾಗಿ ಕೆಲವರು ಇಂದಿರಾ ಕ್ಯಾಂಟೀನ್ ಮತ್ತು ಧಾನ್ಯಗಳು ನೀಡುವ ಸ್ಥಳಗಳಿಗೆ ಹುಡುಕಾಡಿಕೊಂಡು ಹೋಗುತ್ತಿದ್ದು ಸಾಮಾನ್ಯವಾಗಿತ್ತು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎಲ್ಲೆಡೆ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿತ್ತು. ತಾಲೂಕಿನ ಗಡಿಭಾಗದ ಆಯಾ ಕಟ್ಟಡ ಸ್ಥಳದಲ್ಲಿ ಚೆಕ್ಪೋಸ್ಟ್ಗಳಾಕಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಚಿಂತಾಮಣಿ ನಗರದ ನಾಲ್ಕು ಕಡೆ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ವಾಹನ ಸಂಚಾರ ನಿರ್ಬಂಧಿಸಿದಲ್ಲದೆ ಬಂದ ವಾಹನಗಳ ತಡೆದು ವಿಚಾರಣೆ ನಡೆಸಿದ ನಂತರ ನಗರದೊಳಗೆ ಪ್ರವೇಶ ಕಲ್ಪಿಸುತ್ತಿದ್ದು ದೃಶ್ಯ ಗೋಚರಿಸಿತು. ನಗರ ಮತ್ತು ತಾಲೂಕಿನಾದ್ಯಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿಯಮಿತವಾಗಿ ಗಸ್ತುಗಳನ್ನು ಸಹ ನಡೆಸುತ್ತಿದ್ದರು.